ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ನೇತೃತ್ವದಲ್ಲಿ ಈಗಾಗಲೇ ನಡೆದಿರುವ ಭತ್ತ ಬೆಳೆಯೋಣ ಬಾ ಗದ್ದೆ ಗಿಳಿಯೋಣ ಆಂದೋಲನದ ಯಶಸ್ವಿಯಾಗಿ ನಡೆದಿತ್ತು. ಇದೀಗ ದೇವಳದ ದೇವಮಾರು ಗದ್ದೆಯ ಅಂಗಳದಲ್ಲಿ ಅಕ್ಕಿ ವಿನೂತನ ಶೈಲಿಯ ಭತ್ತ ಬೆಳೆಯುವ ಬಗ್ಗೆ ಕಾರ್ಯಕ್ರಮ ಮತ್ತು ಪ್ರಾತ್ಯಕ್ಷತೆ ನಡೆಯಿತು. ಮಾಜಿ ಶಾಸಕಿ ಮಲ್ಲಿಕಾ ಪ್ರಸಾದ್ ಅವರು ಅಂಗಳದಲ್ಲಿ ಅಕ್ಕಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಮಹಾತ್ಮ ಗಾಂಧೀಜಿಯವರ ಸ್ವಾವಲಂಬನೆಯ ಚಿಂತನೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಪರಿಕಲ್ಪನೆಗೆ ತಂದು ಸ್ವಾಭಿಮಾನದ ಬದುಕನ್ನು ತೋರಿಸಿದ್ರು. ಇವತ್ತಿನ ಪೀಳಿಗೆಗೆ ಇಂತಹ ಬದುಕನ್ನು ಕಲಿಸುವ ಕೆಲಸ ಆಗಬೇಕು. ಮಾಲಿಂಗೇಶ್ವರ ದೇವಸ್ಥಾನದ ಮಾರ್ಗದರ್ಶನದಲ್ಲಿ ಸುಮಾರು 100 ಎಕರೆಗೂ ಮಿಕ್ಕಿ ಹಡಿಲು ಭೂಮಿಯಲ್ಲಿ ಭತ್ತದ ಬೇಸಾಯ ಯಶಸ್ವಿಯಾಗಿ ನಡೆದಿದೆ. ಮುಂದಿನ ದಿನ ಬೇಸಾಯದಿಂದ ಬಂದ ಬೆಳೆ ದೇವಳದ ನೈವೇದ್ಯಕ್ಕೆ ಸಿಗುವಂತಾಗಲಿ ಎಂದು ಹೇಳಿದರು. ಇವತ್ತು ಪಿತಾಮಹ ನಮ್ಮ ದೇಶವನ್ನು ಸ್ವಾವಲಂಬಿಯನ್ನಾಗಿ ಮಾಡಬೇಕಂತ ಮನಸಲ್ಲಿ ಅನಿಸಿಕೊಂಡಿದ್ರು. ಆ ಸ್ವಾವಲಂಬನೆಯನ್ನು ನಮ್ಮ ನರೇಂದ್ರ ಮೋದಿಜಿಯವರು ಒಂದು ನಮ್ಮ ಅವರ ಪರಿಕಲ್ಪನೆಗೆ ತಂದು ಅದನ್ನು ಸರಿಯಾಗಿ ಇದೀ ಊರಿನಲ್ಲಿ ಇದೀ ದೇಶದಲ್ಲಿ ಭತ್ತ ಬಿತ್ತಬೇಕು. ಯಾಕೆಂದರೆ ನಾವು ರೈತಾಪಿ ಜನಗಳು, ರೈತರೇ ನಮ್ಮಲ್ಲಿ, ನಮ್ಮ ಜನರು ಎಲ್ಲೇ ಇರಲಿ, ಹಳ್ಳಿಯಲ್ಲಿ ಇರಲಿ, ದಿಲ್ಲಿಯಲ್ಲಿ ಇರಲಿ, ಬೆಂಗಳೂರಲ್ಲಿ ಎಲ್ಲಿ ಹೋದರೂ ಕೂಡ ಈ ಒಂದು ಭತ್ತ ಇದ್ರೆ ಮಾತ್ರ ನಮಗೆ ಬರಬಹುದು. ಈಗಿನ ಮಕ್ಕಳಿಗೆ ಇದೆಲ್ಲ ಒಂಥರ ಇಂಟ್ರೆಸ್ಟ್ ಇರುವುದಿಲ್ಲ. ಯಾವ ಮಕ್ಕಳಿಗೆ ಸಹ ಒಂದು ಕೆಲಸ ಸಿಕ್ಕಿದ ಕೂಡಲೇ ಓಡುವಂಥದ್ದು, ಹಳ್ಳಿಯಲ್ಲಿ ಯಾರಿಗೂ ನಿಲ್ಲಿಕ್ಕೆ ಮನಸ್ಸಿಲ್ಲ. ಅಂಥ ಸಂದರ್ಭದಲ್ಲಿ ಇದನ್ನು ಬಡಿದೆಬ್ಬಿಸುವಂಥ ಕೆಲಸವನ್ನು ಮತ್ತೆ ಮಾಡಿದ್ದು ತುಂಬ ಒಂದು ಶ್ಲಾಘನೀಯ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಇವತ್ತು ಈ ಒಂದು ದೊಡ್ಡ ಇದರಲ್ಲಿ ನಾವು ಈ ನೆಟ್ಟಂಥ ಭತ್ತ ಅತ್ಯಂತ ಸರಿಯಾಗಿ ಬೆಳೆದು ದೊಡ್ಡದಾಗಿ ಖಾಲಿ ನಮ್ಮ ಒಂದು ಆದಂಥ ಒಂದು ಗದ್ದೆಯಲ್ಲಿ ಎಷ್ಟು ಗದ್ದೆ ಅದು ಗೊತ್ತಿಲ್ಲ ನನಗೆ. ಆ ಗದ್ದೆಯಲ್ಲಿ ಆದಂಥ ಅಕ್ಕಿ ದೇವಸ್ಥಾನದ ಒಂದು ಅನ್ನ ಪ್ರಸಾದಕ್ಕೂ ಸಿಗಬೇಕಂತ ನಮ್ಮೆಲ್ಲರ ಆಸೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿ ಅವರು ಮಾತನಾಡಿ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿಯವರ ಯೋಜನೆಯ ಮೇರೆಗೆ ಶಾಸಕರ ಇಚ್ಛೆಯಂತೆ ಮಹಾಲಿಂಗೇಶ್ವರ ದೇವಸ್ಥಾನದ ನೇತೃತ್ವದಲ್ಲಿ ಹಡಿಲು ಬಿದ್ದ ಗತಿಯಲ್ಲಿ ಬೇಸಾಯ ಮಾಡುವ ಕುರಿತು ಪುತ್ತೂರಿನ ವಿವಿಧ ದೇವಸ್ಥಾನಗಳ ಮೂಲಕ ಚಿಂತನೆ ಮಾಡಿದಂತೆ ದೇವರ ಅನುಗ್ರಹದಿಂದ 100ಕ್ಕೂ ಮಿಕ್ಕಿ ಎಕರೆಯಲ್ಲಿ ಗದ್ದೆ ಬೇಸಾಯ ಯಶಸ್ವಿಯಾಗಿ ನಡೆದಿದೆ ಎಂದು ಹೇಳಿದರು. ಅಂಗಳದಲ್ಲಿ ಬೇಸಾಯ ಮಾಡುವ ಒಂದು ಪದ್ಧತಿಯನ್ನು ಪುಂಡಿ ಬಿತ್ತು ಅಂತೇಳಿ, ನಮ್ಮ ತುಳುವಿನಲ್ಲಿ ಪುಂಡಿ ಬಿತ್ತು ಅಂತೇಳಿ ಹೇಳ್ತಾರೆ. ಅಕ್ಕಿಯನ್ನು ಈ ರೀತಿ ಜಸ್ಟ್ ಮೊಳಕೆ ಬರಿಸಿ ಇದನ್ನು ಎರಡೆರಡು ಮೂರು ಮೂರು ಬಿತ್ತನ್ನು ಇದನ್ನು ಬಿತ್ತುವಂಥದ್ದು. ಸೊ ಈ ರೀತಿಯ ಒಂದು ಪದ್ಧತಿಯನ್ನು ಈ ವರ್ಷ ಅಳವಡಿಸಿಕೊಂಡ್ರೆ ಇದೊಂದು ಪ್ರಾತ್ಯಕ್ಷಿಕೆಯೂ ಆಗ್ತದೆ. ಸಣ್ಣ ಸಣ್ಣ ಒಂದು ಜಾಗ ಇದ್ದವರು ನಾವು ಅವರವರ ಊಟಕ್ಕೆ ಬೇಕಾಗುವಷ್ಟು ಅಕ್ಕಿಯನ್ನು ಬೆಳೆಸಲಿಕ್ಕೆ ಆಗ್ತದೆ ಅಂತೇಳಿ ಜನರಿಗೊಂದು ಅರಿಕೆಯೂ ಆಗ್ತದೆ. ಸೊ ಆ ಅರಿವನ್ನು ಮೂಡಿಸುವುದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಯೋಜನೆ ಮಾಡಿದ್ದೇವೆ. ಅದರ ಮುಖಾಂತರ ಜನರಿಗೆ ಇದು ಹಬ್ಬಲಿ, ಅವರವರೇ ಮನೆಯಲ್ಲಿ ಅವರಿಗೆ ಬೇಕಾಗುವಂಥ ಅಟ್ಲೀಸ್ಟ್ 100 ಕೆ ಜಿ 200 ಕೆ ಜಿ ಅಕ್ಕಿಯನ್ನು ಅವರವರೇ ಬೆಳೆಯುವಂತಾಗಲಿ ಅಂತೇಳುವಂಥದ್ದನ್ನು ಮಾಲಿಂಗೇಶ್ವರ ಹರಸಲಿ ಅಂತೇಳಿ ಹೇಳ್ತಾ ಈ ಮೂಲಕ ಅನ್ನ ಬೇಸಾಯ, ಅಕ್ಕಿ ಬೇಸಾಯ, ಭತ್ತ ಬೇಸಾಯ. ಈ ಸಂದರ್ಭದಲ್ಲಿ ಕೋಟಿಚೆನ್ನಯ್ಯ ಕಂಬಳ ಸಮಿತಿಯ ಅಧ್ಯಕ್ಷ ಚಂದ್ರಹಾಸರೈ, ನಗರಸಭಾ ಸದಸ್ಯ ಪಿಜಿ ಜಗನ್ನಿವಾಸ ರಾವ್, ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವಠಾರದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷ ಶಶಾಂಕ್ ಕೊಟೇಚ, ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಡಾಕ್ಟರ್ ಸುಧಾಯಸ್ ರಾವ್, ವೀಣಾ ಬಿಕೆ, ಶೇಖರ್ ನಾರಾವಿ, ವಿ ಐತಪ್ಪ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.